ಆತ್ಮೀಯ ಸಹೋದರ ಮತ್ತು ಸಹೋದರರೇ ನಿಮ್ಮೆಲ್ಲರಿಗೂ ತಂದೆ ದೇವರ ನಾಮದಲ್ಲಿ ಮತ್ತೊಮ್ಮೆ ನಿಮ್ನೆಲ್ಲರನ್ನು ಕೂಡ ಈ ಒಂದು ಕೂಟಕ್ಕೆ ಸುಸ್ವಾಗತ ಕೋರುವಂತವನಾಗಿದ್ದೇನೆ ಆತ್ಮೀಯರೇ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಬುಕ್ ಸ್ಟಡಿ ಮಾಡುವಂತವರಾಗಿದ್ದೇವೆ ಪ್ರಮುಖವಾಗಿ ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ಭಾಗ ಎರಡು ಕನ್ನಡದಲ್ಲಿ ಪುಟ ಸಂಖ್ಯೆ ಏಳು ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ ಕೂಡ ಏಳಾಗಿದೆ ಪ್ರಿಯರೇ ನಾವು ಕಳೆದ ಕ್ಲಾಸ್ ನಲ್ಲೂ ಕೂಡ ಆ ಒಂದು ತರುಣಾಲಯ ಆ ಒಂದು ಕೊಳದಲ್ಲಿರುವಂತ ಅನೇಕ ವಿಸ್ಮಯ ಕಾರ್ಯ ವಿಚಾರಗಳು ಮತ್ತೆ ರಕ್ತ ಕುಸುಮ ರೋಗಿಗಳ ಬಗ್ಗೆ ಮತ್ತೆ ಮೂವತ್ತೆಂಟು ವರ್ಷಗಳಿಂದ ಬಳಲ್ತಾ ಇರೋ ಆ ವ್ಯಕ್ತಿ ಬಗ್ಗೆ ಹಲವಾರು ತ್ಯಾನ ನಾವು ಮಾಡಿದ್ವಿ ಅದೇ ರೀತಿಯಾಗಿ ಇನ್ನು ಮುಂದುವಂತ ಒಂದು ಭಾಗನ ಈ ದಿನ ನಾವು ನೋಡುವಂತವ್ ಆ ದಯವಿಟ್ಟು ಯಾರ್ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರು ಹ್ಯಾಂಡ್ ರೈಸ್ ಮಾಡ್ತೀರಾ ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡು ಅನು ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್ ಪೇಜ್ ನಂಬರ್ ಸೆವೆನ್ ಅಂದು ಸಂಪರ್ಕ

ನಮ್ಮ ಕರ್ತನು ಆ ಅದ್ಭುತವನ್ನು ಮಾಡಿದಾಗ ಗುಣ ಹೊಂದಿದವನಿಗೆ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂದು ಸೂಚಿಸಿದ್ದನು ಹಾಗೂ ಅವನು ಅದರಂತೆ ಮಾಡಿದ್ದನು ಆ ಕಾಲದಲ್ಲಿನ ಪದ್ಧತಿಯ ಮೇರೆಗೆ ಹಾಸಿಗೆಯು ಬಹು ಹಗುರವಾಗಿ ಮೆತ್ತನೆಯದಾಗಿರುವ ಅಥವಾ ಹಿತಕರವಾಗಿದ್ದು ಆ ಆದೇಶವನ್ನು ಪಾಲಿಸಲು ನಿಜವಾದ ಪರಿಶ್ರಮವೇನು ಬೇಕಿಲ್ಲದಿರುವ ಸಂಭವವಿತ್ತು ಆದುದರಿಂದ ಅದು ಯಹೂದ್ಯರ ನಿಯಮದ ಪ್ರಕಾರ ಸಬತ್ ನಿಬಂಧನೆಗಳ ಉಲ್ಲಂಘನೆಯಾಗುತ್ತಿರಲಿಲ್ಲ ನಮ್ಮ ಕರ್ತನು ಆ ನಿಬಂಧನೆಯನ್ನು ಮೀರುವುದಾಗಲಿ ಇಲ್ಲವೇ ಹಾಗೆ ಮಾಡಲು ಉಪದೇಶಿಸುವುದಾಗಲಿ ಮಾಡಿರಲಿಲ್ಲ ಏಕೆಂದರೆ ಆತನು ಒಬ್ಬ ಯಹೂದ್ಯನಾದ್ದರಿಂದ ಇತರ ಯಾವ ಯಹೂದ್ಯನಂತೆಯೇ ಆ ಆಜ್ಞಾ ವಿಧಿಗಳಿಗೆ ತನ್ನನ್ನು ಒಳಪಡಿಸಿಕೊಂಡಿದ್ದನು ಆ ಮನುಷ್ಯನಿಗೆ ಹಾಸಿಗೆಯನ್ನು ಹೊತ್ತುಕೊಂಡು ಹೋಗಲು ಸೂಚಿಸಿದ್ದರಲ್ಲಿ ಆತನ ಉದ್ದೇಶವು ಎರಡು ಬಗೆಯ ಎರಡು ಬಗೆಯಲ್ಲಿರುವ ಸಂಭವವಿತ್ತು ಒಂದು ಆ ಕಾರ್ಯವು ಸ್ವತಃ ಆ ಅದ್ಭುತ ಕ ಅದ್ಭುತಕ್ಕೆ ಸಾಕ್ಷಿಯಾಗಿರುವುದು ಅದು ಪ್ರತ್ಯಕ್ಷವಾದದ್ದು ಮಾತ್ರವಲ್ಲದೆ ಎರಡು ಪರೋಕ್ಷವಾಗಿ ಧರ್ಮಶಾಸ್ತ್ರ ಪಂಡಿತರು ಹಾಗೂ ನ್ಯಾಯಶಾಸ್ತ್ರಿಗಳ ಗಮನ ಸೆಳೆಯುವ ಸಲುವಾಗಿಯೂ ಇತ್ತು ಏಕೆಂದರೆ ಆ ಸಂಪತ್ತಿನದ ವಿಷಯವಾಗಿ ಅವರು ಹಾಕಿದ ಕೆಲವು ನಿರ್ಬಂಧಗಳು ಮೋಶಿಯ ವಿಧಿಯ ಅನುಸಾರವಾಗಿರಲಿಲ್ಲ ನಮ್ಮ ಕರ್ತನು ಅವರಿಗೆ ಒಂದು ಬುದ್ಧಿಪಾಠವನ್ನು ಕಲಿಸಲು ಈ ಅವಕಾಶವನ್ನು ಉಪಯೋಗಿಸುವವನಿದ್ದನು ಇದು ತನ್ನಲ್ಲಿರುವ ಅಧಿಕಾರದ ವಿಷಯವಾಗಿ ಮಾತ್ರವಲ್ಲದೆ ಆಜ್ಞಾ ವಿಧಿಗಳನ್ನು ಸರಿಯಾಗಿ ಪಾಲಿಸುವ ವಿಷಯವೂ ಆಗಿ ಇತ್ತು ಅಂದರೆ ದೇವರು ಅದನ್ನು ಕಲ್ಪಿಸುವುದು ಮಾನವ ಕುಲದ ಒಳಿತಿಗಾಗಿ ನೈತಿಕ ಬಂಧಗಳನ್ನು ವಿಧಿಸುವುದಕ್ಕಾಗಿ ಅಲ್ಲ ನಮ್ಮ ಕರ್ತನು ಒಂದು ಸಂದರ್ಭದಲ್ಲಿ ಇದನ್ನು ವಿವರಿಸುತ್ತಾ ಪರಿಸಾಯರು ಮತ್ತು ಶಾಸ್ತ್ರರಿಗೆ ಅವರು ತಮ್ಮ ವ್ಯಾಖ್ಯಾನಗಳ ಮೂಲಕ ಧರ್ಮಶಾಸ್ತ್ರ ವಿಧಿಗಳನ್ನು ಸಾಮಾನ್ಯ ಜನರಿಗೆ ಒಂದು ಭಾರವಾದ ಹೊರೆಯನ್ನಾಗಿ ಮಾಡಿರುವವರೆಂದು ಧರ್ಮಶಾಸ್ತ್ರದಲ್ಲಿ ಅಲ್ಪವಾದ ವಿಷಯಗಳನ್ನು ಅನಗತ್ಯವಾಗಿ ದೊಡ್ಡದನ್ನಾಗಿ ಮಾಡಿ ಅದರಲ್ಲಿನ ಉತ್ಕೃಷ್ಟವಾದ ವಿಷಯಗಳಾದ ನೀತಿ ನ್ಯಾಯ ಪ್ರೀತಿ ಕರುಣೆ ಇವುಗಳನ್ನು ಅವರು ಪೂರ್ಣವಾಗಿ ಅಲಕ್ಷಿಸುವವರೆಂದು ಹೇಳಿದ್ದನು ಎಂಬ ಪ್ರಿಯ ಸೌದ್ರ ಮತ್ತು ಸೌದರ್ಯರೆ ನೋಡಿ ಆ ಒಂದು ಅದ್ಭುತ ಕಾರ್ಯ ನಡೆದಿರೋ ದಿನ ಏನಾಗಿತ್ತು ಅಂತಂದ್ರೆ ಸಬ್ಬತ್ ದಿನವಾಗಿತ್ತಂತೆ ಅದು ಅಲ್ದಂತಾನೆ ಆತ್ಮೀಯರೇ ಆ ಈಗಿನ ಕಾಲದಲ್ಲೆಲ್ಲಾನು ಕೂಡ ಹಾಸ್ಗೆ ಯಾವ ರೀತಿ ಇದೆ ಮ್ಯಾಟ್ರೆಸ್ ತುಂಬಾ ದಪ್ಪಕ್ಕೆ ತುಂಬಾ ಅಗಲವಾಗಿ ಎಲ್ಲ ಇದೆ ಆದ್ರೆ ಆಗಿನ ಕಾಲದಲ್ಲಿ ಹಾಸಿಗೆ ಯಾವ ರೀತಿ ಇತ್ತು ಅಂತಂದ್ರೆ ಯೂಜ್ವಲಿ ನಾವ್ ಹೇಳ್ಬೇಕಂದ್ರೆ ಈಗ ಚಾಪೆ ಚಾಪೆ ಮೇಲ್ಗಡೆ ಒಂದು ಹೊದಿಕೆ ಹಾಕಿರ್ತೀವಿ ಆ ರೀತಿ ಒಂದು ತೆಳ್ಳನೆ ಮತ್ತೆ ವೈಟ್ಲೆಸ್ ಹಗುರವಾಗಿದ್ದಂತ ಒಂದು ಚಿಕ್ಕ ಒಂದು ಹಾಸಿಗೆರಿ ಅದರಲ್ಲಿ ಏನ್ ಮಾಡುತ್ತಿದ್ರು ಅಂದ್ರೆ ಅವರು ದಿನನಿತ್ಯವೂ ಕೂಡ ಅದನ್ನೇ ಬಳಸ್ತಾ ಇದ್ರು ಆ ಅದನ್ನ ಏನ್ ಮಾಡಿದ್ರು ಅಂದ್ರೆ ಏಸು ಕ್ರಿಸ್ತರು ಇದನ್ನ ಆ ಆ ಒಂದು ಏಸು ಕ್ರಿಸ್ತರಿಂದ ಹೊರಡಂತ ಒಂದು ಶಕ್ತಿಯ ಮುಖಾಂತರ ಆ ವ್ಯಕ್ತಿಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ಹಾಸಿಗೆನೆ ಎತ್ಕೊಂಡು ಹೊರಡು ಅಂತ ಅನ್ಬಿಟ್ರು ಆತ್ಮೀಯ ಸೋದರ ಮತ್ತು ಸಹೋದರಿಯರೇ ನಾವು ಇನ್ನೊಂದು ವಿಚಾರನ ಇಲ್ಲಿ ಗಮನಿಸ್ಬೇಕಾಗಿದೆ ಇಸ್ರೇಲ್ನಲ್ಲಿ ಇದ್ದಂತ ಯಹೂದಿಗಳು ಅನೇಕ ಒಂದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿರುವಂತ ಒಂದು ಅಹ್ ಒಂದು ಅನೇಕವಾದಂತ ಒಂದು ಅಹ್ ಒಂದು ಕಾರ್ಯ ದಿನಿಗಳನ್ನೆಲ್ಲ ಪಾಲನೆ ಮಾಡಬೇಕಾಗಿತ್ತು ಅದರಲ್ಲಿ ಏನು ಅಂತಂದ್ರೆ ಅವರು ಹಾಸಿಗೆ ಅಂತಂದ್ರೆ ಕ್ಷಮಿಸಿ ಆ ಸಬ್ಬತ್ ದಿನ ಅವ್ರು ಯಾವುದೇ ಒಂದು ಆರು ದಿನ ಮಾಡಿರುವಂತ ಕೆಲ್ಸಗಳನ್ನ ಮತ್ತೆ ಏಳನೇ ದಿನನೂ ಕೂಡ ಮಾಡೋದಕ್ಕೆ ಹೋಗುವಾಗಿ ರೀ ಆ ದಿನ ಪೂರ್ತಿಯವರು ಅವ್ರಿಗೆ ದೇವರು ಕೊಟ್ಟದ ತೋರ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿರುವಂತ ಐದು ಕಾಂಡಗಳ ಪುಸ್ತಕಗಳನ್ನ ಧ್ಯಾನ ಮಾಡಿ ಅದನ್ ಬಗ್ಗೆ ಅನೇಕ ವಿಚಾರಗಳನ್ನ ಕಲ್ತು ಅದನ್ನ ಮೆಡಿಟೇಷನ್ ಮಾಡಿ ಆ ದಿನ ಪೂರ್ತಿ ದೇವ್ರಿಗೆ ಅರ್ಪಣೆ ಮಾಡ್ಬೇಕಾಗಿದ್ದಂತ ಒಂದು ಸಂದರ್ಭ ಬಟ್ ಇಲ್ಲಿ ಏನ್ ನಡೆದಿದೆ ಅಂದ್ರೆ ಅದ್ಭುತ ನಾವು ಅಂದ್ಕೊಂಡು ಆ ವ್ಯಕ್ತಿ ಆಸ್ಗೆನೆ ಎತ್ಕೊಂಡ್ ಹೋಗ್ಬಿಟ್ಟ ಅದು ಅಂದ್ರೆ ಏನರ್ಥ ಧರ್ಮಶಾಸ್ತ್ರದ ವಿರುದ್ಧವಾದಂತ ಒಂದು ಕಾರ್ಯನ ಮಾಡಿದಾನೆ ಇದನ್ನ ಮಾಡಿಸಿದ್ದೇ ಯಹೋದಿಯಾದಂತ ಯೇಸು ಕ್ರಿಸ್ತರು ಅಂತ ಅನ್ಬಿಟ್ಟು ಅನೇಕರು ಆತ್ಮೀಯರೇ ಈ ಒಂದು ತಪ್ಪಾದಂತ ಒಂದು ಆಲ್ಪನೆಯನ್ನ ಅನ್ಕೊಂತಾರೆ ಆದ್ರೆ ನಿಜವಾಗ್ಲೂ ಅದು ಯಾವುದೇ ರೀತಿಯ ಒಂದು ಕೆಲಸಕ್ಕೆ ಪ್ರೇರೇಪಣೆ ಮಾಡಿರುವಂತ ಒಂದು ಸನ್ನಿವೇಶ ಬಂದಿಲ್ಲ ಪ್ರಿಯ ಸೋದರ ಮತ್ತು ಸೋದರ ಅದು ಸಿಂಪಲ್ ಆದಂತ ಒಂದು ಒಂದು ವಸ್ತುನ ಎತ್ಕೊಂಡು ಹೋಗೋ ರೀತಿಯಲ್ಲಿ ಇದ್ದಂತ ಒಂದು ಸಂಗತಿ ಅದು ಅದು ಅಲ್ದಂತನೆ ಆತ್ಮೀಯರೇ ಇಲ್ಲಿ ಎರಡು ವಿಚಾರಗಳನ್ನ ನಮ್ಗೆ ಪೂಲಂಕುಷವಾಗಿ ನಮ್ಗೆ ಗಮನಿಸ್ತಾ ಇದ್ದಾರೆ ಮೊದಲನೇದು ಈ ಅದ್ಭುತಕ್ಕೆ ಅಂದ್ರೆ ಏನು ಅಂತ ನಾವ್ ನೋಡ್ಬೇಕ ಈ ಒಂದು ಅದ್ಭುತ ಕಾರ್ಯ ನಡೆದಿದೆಯಲ್ಲ ಅದಕ್ಕೆ ಅನೇಕರು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ರು ಇನ್ನೊಂದು ಇನ್ನೊಂದು ಆ ಅರ್ಥದಲ್ಲಿ ಏನು ಅಂತ ನಾವು ನೋಡ್ಬೇಕಾದ್ರೆ ಏನು ಅಂತಂದ್ರೆ ಈ ಧರ್ಮಶಾಸ್ತ್ರ ಪಂಡಿತರು ನ್ಯಾಯಸ್ಥಾಪಕರು ಶಾಸ್ತ್ರಿಗಳು ಇನ್ನು ಹಲವಾರು ಮಂದಿಗಳೆಲ್ಲರಿಗೂ ಕೂಡ ಒಂದು ಒಂದು ಗೊಂದಲ ಇತ್ತು ಇದನ್ನ ಯಾವ ರೀತಿ ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ಇದನ್ನ ಯಾವ ರೀತಿ ನಾವು ಗ್ರಹಿಸ್ಕೋಬೇಕು ಮೋಚೆ ಕೊಟ್ಟಂತ ಒಂದು ವಿಧಿಗಳನ್ನ ನಾವ್ ಯಾವ ರೀತಿ ಅದು ಸಮತೋಲನ ಮಾಡ್ಕೋಬೇಕು ಅನ್ನೋದೇ ಪ್ರತಿಯೊಬ್ಬರಿಗೂ ಒಂದು ಆ ಒಂದು ವಿವೇಕ ಇಲ್ದಿರೋ ಸಂಗತಿಲಿ ಇದ್ರು ಆ ಒಂದು ಸಂದರ್ಭದಲ್ಲಿ ಯೇಸೋ ಕ್ರೈಸ್ತರು ಏನ್ ಮಾಡುದು ಅಂದ್ರೆ ಪ್ರತಿಯೊಬ್ಬರಿಗೂ ಬುದ್ಧಿ ಪಾಠಗಳನ್ನ ಹೇಳೋದಿಕ್ಕೆ ಸುಲಭವಾದಂತ ಒಂದು ಮಾರ್ಗ ಸಿಕ್ತು ಸಬ್ಬತ್ ದಿನ ಅಂದ್ರೆ ಏನು ಸಂಪದಿಂದಲೇ ಎಂತೆಂತ ಕಾರ್ಯಗಳನ್ನ ಮಾಡಬಹುದು ಎಂತ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ ಮತ್ತು ಯಾವ ರೀತಿ ಒಂದು ರೀತಿ ಬ ದೇವರಿಗೆ ನಾವು ಮೆಚ್ಚುಗೆ ಆಗಿರ್ಬೇಕು ಅನ್ನೋದು ಧರ್ಮಶಾಸ್ತ್ರದ ಮೂಲವಾದಂತ ಒಂದು ಸಮಾಚಾರ ಯೇಸು ಕರ್ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನ್ಯಾಯ ಪ್ರೀತಿಯಿಂದ ಕರುಣೆಯಿಂದ ಅದನ್ನ ತಿಳಿಸಿ ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ ಎಂದು ನಮ್ಗೆಲ್ಲ ಹೇಳ್ತಾ ಇದೆ ನೆಕ್ಸ್ಟ್ ಪ್ಯಾರ ಕಂಟಿನ್ಯೂ ಮಾಡಿ ಸಿಸ್ಟರ್ ಈ ವಿಚಾರಣೆಯಲ್ಲಿ ಕೇವಲ ಈ ಮೇಲಿನ ಫಲಿತಾಂಶವನ್ನು ಪಡೆದದ್ದಾಯಿತೆಂದು ನಾವು ನೋಡುತ್ತೇವೆ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಹೋದದ್ದಕ್ಕೆ ಪರಿಸಾಯರು ಮತ್ತು ಶಾಸ್ತ್ರಿಗಳು ಆ ಮನುಷ್ಯನನ್ನು ಖಂಡಿಸಿದರು ಮತ್ತು ಆತನು ಪ್ರತಿಯಾಗಿ ಅವರಿಗೆ ತಾನು ಹೀಗೆ ಮಾಡಿದದರಲ್ಲಿ ತನ್ನನ್ನು ಪೂರ್ಣವಾಗಿ ಸಮರ್ಥಿಸಿಕೊಂಡಿದ್ದನು ಯಾಕೆಂದರೆ ತನ್ನನ್ನು ಮೂವತ್ತೆಂಟು ವರ್ಷಗಳಿಂದ ಬಾಧಿಸಿದ್ದ ವ್ಯಾಧಿಯನ್ನು ಗುಣಪಡಿಸಿದವನು ಈ ವಿಷಯದಲ್ಲಿ ಸಾಕಷ್ಟು ಸಮಂಜಸವಾದ ಹಾಗೂ ವಿವೇಕಪೂರ್ಣವಾದ ಅಧಿಕಾರವುಳ್ಳವನಾಗಿರಬೇಕೆಂದು ತಿಳಿದು ಕೇವಲ ಆತನ ಆದೇಶವನ್ನು ಪಾಲಿಸುತ್ತಿದ್ದನು ನಮ್ಮ ಕರ್ತನಾದ್ಭುತವು ತನ್ನನ್ನು ಗುರುತಿಸಿಕೊಳ್ಳಲು ತಾನು ವಿಶೇಷವಾಗಿ ಆಶಿಸುವ ವರ್ಗದ ಗಮನವನ್ನು ಹೀಗೆ ಸೆಳೆಯುವ ಸಲುವಾಗಿದ್ದವು ಅವು ಯಾವುದೆಂದರೆ ಆ ಕಾಲದಲ್ಲಿ ವಿಶೇಷವಾಗಿ ಆತನನ್ನು ಅಂಗೀಕರಿಸುವರೋ ಅಲ್ಲವೋ ಎಂಬ ಪರೀಕ್ಷೆಗೆ ಒಳಗಾಗಿದ್ದ ಆ ಜನಾಂಗದ ನಾಯಕರು ಮತ್ತು ಪ್ರತಿನಿಧಿಗಳು ಮತ್ತು ಎರಡನೆಯದಾಗಿ ತನ್ನ ಉಪದೇಶ ಸತ್ಕಾರ್ಯಗಳಿಗೂ ಹಾಗೂ ಸತ್ಕಾರ್ಯರಹಿತವಾದ ಪರಿಸಾಯರ ಉಪದೇಶಗಳಿಗೂ ಇರುವ ವ್ಯತ್ಯಾಸವನ್ನು ಇತರರಿಗೆ ಇನ್ನೊಂದು ರೀತಿಯಲ್ಲಿ ಹೆಚ್ಚಾಗಿ ತೋರ್ಪಡಿಸುವ ಸಲುವಾಗಿದ್ದವು ಈ ಒಂದು ಪ್ಯಾರಾದಲ್ಲಿ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಮ್ಗೆ ಒಂದು ಮಾಹಿತಿನ ಕೂಡ ಇಲ್ಲಿ ಹಂಚ್ತಾ ಇದಾರೆ ನಮ್ ಹಿರಿಯ ಸಹೋದರ ಬ್ರದರ್ ಅವರು ನೋಡಿ ಆ ಒಂದು ಸಂದರ್ಭದಲ್ಲಿ ಶುಕ್ರಸರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಫಲಿತಾಂಶ ಅಂದ್ರೆ ಯಾವ ರೀತಿ ಈಗ ಅದ್ಭುತನ ಒಂದು ಒಂದು ತಕ್ಷಣನೇ ಆದಂತ ಒಂದು ವಿಶೇಷವಾದಂತ ಲಕ್ಷಣಗಳು ಅದರಿಂದ ಬಂದಂತ ಒಂದು ಹಲವಾರು ತೊಂದರೆಗಳನ್ನ ಅನ್ಕೊಂಡಂತ ಮಕ್ಕಳಿಗೆ ತಿಳಿಸಿರುವಂತ ಒಂದು ಕಾರ್ಯವೈಚ್ ವೈಖರಿ ಈ ಒಂದು ಕಂಡ ಇದ್ ಈ ಮನುಷ್ಯರು ಎಲ್ರು ಏನಾಗೋಗಿದ್ರು ಅಂದ್ರೆ ಅಂದ್ರೆ ಎಕ್ಸಾಂಪಲ್ ಶಾಸ್ತ್ರಗಳು ಮತ್ತೆ ಪರಿಷಾರಗಳು ಏನಾಗ್ಬಿಟ್ಟಿದ್ರು ಅಂದ್ರೆ ಅಂದ್ರೆ ನಿಜವಾಗ್ಲು ನಾವು ಈ ರೀತಿ ಮಾಡ್ಬೇಕು ಇದೇ ದೇವರಿಗೆ ಮೆಚ್ಚುಗೆ ಆಗಿರೋದು ಇದನ್ನೇ ಮಾಡಿದ್ರೆ ನಾವು ದೇವರ ದೃಷ್ಟಿಗೆ ಎಣಿಕೆ ಆಗಿರ್ತೀವಿ ಅಂತ ಒಂದು ಯಾವ ರೀತಿ ಅಂತ ನಾವ್ ನೋಡ್ಬೇಕಂದ್ರೆ ಬುದ್ಧಿ ಬಾಂತಿಯರು ಅಂದ್ರೆ ಅಹ್ ಮಾಡಿದ್ದೇ ಹೋಗೋ ರೀತಿಯಲ್ಲಿ ಇರುವಂತ ಒಂದು ಗುಣಗಳಲ್ಲಿ ಅವ್ರು ಅವ್ರಿಗೆ ಬಟ್ ಅವ್ರಿಗೆ ಯಾರಿಗೂ ಕೂಡ ಇದರ ಒಂದು ಭಾವೈಕ್ಯತೆ ಆ ಒಂದು ಮನೋಜ್ಞಾನದಿಂದ ಮಾಡ್ಬೇಕಾಗಿರೋ ಒಂದು ಸಂಗತಿ ಅನ್ನೋದನ್ನೇ ಮರ್ತಬಿಟ್ಟಿದಾರೆ ಬರೀ ಶಾರೀರಿಕವಾಗಿ ಮಾಡ್ಬೇಕು ಆತ್ಮಿಕವಾಗಿ ಏನು ಪ್ರೆಸ ನೆಸೆಸಿಟಿ ಏನಿಲ್ಲ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ರು ಇದು ಹೊರಟಿದ್ರು ಇದನ್ನೇ ನೋಡ್ದಂತ ಹಲವಾರು ಹಲವಾರು ಜನಾಂಗದವರು ಮತ್ತೆ ನಾಯಕರು ಮತ್ತೆ ಪ್ರಧಾನಿಗಳೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಇದನ್ನ ನಾವು ಇರೋದೇ ಸರಿ ಇದೇ ಸರಿ ಬೇರೆ ಯಾವ್ದು ಕೂಡ ನಾವ್ ಮಾಡೋ ಹಾಗಿಲ್ಲ ಅನ್ನೋ ಒಂದು ಮೂಢಾತ್ಮದಿಂದ ಇದ್ರು ರೀ ಇದನ್ನ ಯೇಸು ಕ್ರಿಸ್ತರು ಒಂದೊಂದು ಸಂದರ್ಭದಲ್ಲಿ ಸಿಕ್ಕದಾಗ್ಲೆಲ್ಲಾನು ಒಂದೊಂದು ವಿಚಾರಗಳು ಸಿಕ್ಕದಾಗ್ಲೆಲ್ಲಾನು ಕೂಡ ಅದನ್ನ ಸರಿಪಡಿಸ್ಕೊಂಡ್ ಸರಿಪಡಿಸ್ಕೊಂಡ್ ಬರ್ತಾ ಇದ್ರು ಮೂಲವಾಗಿ ನಾವು ನೋಡ್ಬೇಕಾದ್ರೆ ಇವ್ರಿಗೆಲ್ಲಾರ್ಗೂ ಕೂಡ ಗೊತ್ತಿತ್ತು ಈ ವ್ಯಕ್ತಿ ಯಾರು ಹ ಎಲ್ಲೋ ಗುರುತು ಪರಿಚಯ ಇಲ್ಲದೆ ಬಂದಿರುವಂತ ವ್ಯಕ್ತಿನ ಅಲ್ಲಾರಿ ಯಹೂದಿಗಳು ಯಾವದೇ ಕಾರಣಕ್ಕೂ ಬೇರೆ ಯಾರನ್ನೂ ಒಬ್ಬರನ್ನ ಒಳಗಡೆ ಸೇರ್ಸ್ಕೊಳ್ಳಲ್ಲ ಯಹೂದಿ ಆದ್ಗಿರೋ ಅಂತ ಏಸ ಕರ್ಸ್ತರ ಅವರ ಒಂದು ವಾಕ್ಯ ಚಕ್ರ ಚಾಕೃಕತೆಯಿಂದ ಸಂದೇಶ ಭರಿತವಾದಂತ ಮಾತುಗಳಿಂದ ಅನೇಕರನ್ನ ಸೆಳೆದು ಪ್ರತಿಯೊಬ್ಬರಿಗೂ ಕೂಡ ವಾಕ್ಯದ ಒಂದು ಸತ್ಯಾರ್ಥಗಳನ್ನ ಸಂದರ್ಭ ಬಂದಾಗ ತಿಳಿಸಿ ಆ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿನ ತಪ್ಪದೆ ಎಲ್ಲಾರ್ಗು ಕೂಡ ಕೊಡ್ತಾ ಇದ್ರು ಅವ್ರಿ ತನಗೆ ಉಪಶಮನ ದೊರಕಿದ್ದುದರ ಸಂಬಂಧವಾಗಿ ನಡೆದ ಘಟನೆಗಳ ಬಗ್ಗೆ ಗುಣ ಹೊಂದಿದ ಆ ಮನುಷ್ಯನು ಎಷ್ಟು ವಿಸ್ಮಯ ಚಿಕಿತನಾಗಿದ್ದನೆಂದರೆ ಆ ಕ್ಷಣಕ್ಕೆ ತನಗಾಗಿ ಅದ್ಭುತ ಕಾರ್ಯವನ್ನು ನಡೆಸಿದ ಆತನನ್ನು ಹುಡುಕಲು ಅಥವಾ ಆತನು ಯಾರೆಂಬುದನ್ನು ತಿಳಿದುಕೊಳ್ಳಲು ಮರತೇ ಹೋಗಿದ್ದನು ಮತ್ತು ನಮ್ಮ ಕರ್ತನು ಅಲ್ಲಿ ನೆರೆದಿದ್ದ ರೋಗಿಗಳ ದೊಡ್ಡ ಗುಂಪನ್ನು ನಿರಾಕರಿಸಲು ಮನಸ್ಸಿಲ್ಲದೆ ಮೆಲ್ಲಗೆ ಅಲ್ಲಿಂದ ಸರುಕೊಂಡು ಹೋಗಿದ್ದನು ಹೀಗಾಗಿ ಆ ಅದ್ಭುತದ ವಿಷಯವು ತಿಳಿದು ಬಂದಾಗ ಅಲ್ಲಿ ಗುಣಪಡಿಸಿದಾತನು ಕಂಡು ಬಂದಿರಲಿಲ್ಲ ಹೊಸದಾದ ವ್ಯವಸ್ಥೆಯ ಬಗ್ಗೆ ಹಾಗೂ ಅದರಲ್ಲಿ ತಾನು ದೇವರ ಪ್ರತಿನಿಧಿ ಎನ್ನುವ ವಿಷಯಕ್ಕೆ ಗಮನ ಸೆಳೆಯುವ ಸಲುವಾಗಿಯೂ ಮತ್ತು ದೇವರ ಮಹಿಮೆಗಾಗಿಯೂ ಆತನು ಈ ಅದ್ಭುತವನ್ನು ಮಾಡಿದ್ದನು ಇದಕ್ಕೆ ಅನುಗುಣವಾಗಿ ಆತನು ಗುಣಪಡಿಸಿದ್ದು ಆ ಗುಂಪಿನಲ್ಲಿ ಗುಣ ಹೊಂದಲು ಬಹು ಅರ್ಹನಾಗಿದ್ದವನು ಎಂಬುದನ್ನು ನಾವು ಭಾವಿಸಿಕೊಳ್ಳಬಹುದು ಬಹುಶಃ ತನಗೆ ದೊರೆತ ಉಪಶಮನಕ್ಕಾಗಿ ದೇವರಿಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸಲು ದೇವಾಲಯಕ್ಕೆ ಹೋಗಿದ್ದ ಆ ಮನುಷ್ಯನು ಏಸು ಮತ್ತೆ ವಿಶೇಷವಾಗಿ ಸಂಧಿಸಿದನೆಂಬ ಅಂಶದಲ್ಲಿ ಅಡಕವಾಗಿರುವುದೇನೆಂದರೆ ಆತನಲ್ಲಿ ಸಾಮಾನ್ಯವಾದ ಗುಣಗಳಿಗಿಂತಲೂ ಹೆಚ್ಚಿನದು ಇರುವುದನ್ನು ಆತನು ನೋಡಿದ್ದನೆಂಬುದು ಇದು ಆತನಿಗೆ ಗುಣಪಡಿಸುವಂತೆ ಏಸುವನ್ನು ನಡೆಸುತ್ತದಲ್ಲದೆ ಆತನಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವಂತೆಯೂ ಮಾಡಿತ್ತು ಎಂಬ ಬಂತು ಅಂತ ನಾವು ನೋಡಬೇಕಾದ್ರೆ ಒಂದು ಗ ಒಂದು ಆಕಸ್ಮಿಕವಾದಂತ ರೀತಿಯಲ್ಲಿ ನಡೆದಂತ ಒಂದು ಘಟನೆ ಆಗಿದೆ ಅಂತೆ ಅಂದ್ರೆ ಏನು ಏನ್ ಪ್ಲಾನ್ ಎಲ್ಲ ಸರಿ ಈ ತರ ಎಲ್ಲಾ ಮಾಡ್ತೀನಿ ಆತರ ಅಲ್ಲಾರಿ ಆ ಒಂದು ಆ ಒಂದು ಕ್ಷಣದಲ್ಲೇನೆ ಒಬ್ಬರನ್ನ ಆ ಒಬ್ಬರ ಮುಖಾಂತರ ಪ್ರತಿಯೊಬ್ಬಗೂ ಕೂಡ ಪಾಠ ಹೇಳ್ಕೊಡೋಂತ ಒಂದು ಸಂದರ್ಭನ ಅವ್ರು ಬಂದಿದ್ದು ನೋಡಿ ಅಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ತುಂಬಾ ಜನರಿದ್ರು ತುಂಬಾ ಗುಂಪಿನ ಜನರಿದ್ರು ಎಲ್ರು ಕೂಡ ಅಸ್ವಸ್ಥರಾಗಿದ್ರು ಆದ್ರೆ ಈ ವ್ಯಕ್ತಿ ಮಾತ್ರ ಅವಕದಿಂದಿದ್ದ ಹೇಗಾದ್ರು ಸರಿ ಈ ವರ್ಷನಾದ್ರು ನಾನು ನೀರೊಳಗಡೆ ಮುಳುಗಿ ಎದ್ದಿ ಆರೋಗ್ಯವಂತನಾಗಿ ನನ್ ಮನೆಗೆ ಹಿಂತಿರುಗಿ ಬಿಡ್ಬೇಕು ಅನ್ನೋದೇ ಒಂದು ಆಲೋಚನೆಯಲ್ಲಿ ಇದ್ದಾರೆ ಆದ್ರೆ ಸಕರಿಸ್ರು ಮತ್ತೆ ಶಿಷ್ಯಂದಿರನೆಲ್ಲ ನೋಡಿ ಏನನ್ಸಿರುತ್ತೆ ಅಂತಂದ್ರೆ ಆ ವ್ಯಕ್ತಿಗೆ ಇವ್ರ ಹತ್ರ ನಾನೇನೋ ಸಹಾಯ ಕೇಳಿದ್ರೆ ಖಂಡಿತವಾಗ್ಲೂ ಇವ್ರು ಸಹಾಯ ಮಾಡ್ಬೋದು ಆ ನೀರ್ ಬಳಿ ನನ್ನನ್ ಬಿಡ್ಬೋದು ಅಂತ ಅನ್ಬಿಟ್ಟು ಕೇಳಿದ್ದಾರೆ ಆದ್ರೆ ಯೇಸಗ್ರ ಹೆಸರು ಏನ್ ಮಾಡಿದ್ದಾರೆ ಅಂತಂದ್ರೆ ಅವರೇ ಅದ್ಭುತ ಮಾಡ್ಬಿಟ್ಟಿದ್ದಾರೆ ಈ ಅದ್ಭುತನ ನೋಡಿ ಆ ಆ ವ್ಯಕ್ತಿ ಏನಾಗಿದ್ದಾನೆ ಅಂತಂದ್ರೆ ದಿಗ್ಗ್ರಮೆ ಹೊಂದ್ಬಿಟ್ಟಿದಾನೆ ಅಂದ್ರೆ ಅವನಿಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದ್ರೆ ಅವನಾಗಿ ಅವನೇ ಜಿತೇಂದ್ರನಾಗಿ ಇಲ್ದಂತೇನೆ ಅದ್ಭುತನ ಒಂದ ತಕ್ಷಣನೆ ತುಂಬಾ ಸಂತೋಷವಾಗಿ ತುಂಬಾ ಸಡಗರವಾಗಿ ಅವನು ಏನ್ ಮಾಡಿದ್ದಾನೆ ಅಂತಂದ್ರೆ ಅವನು ಊರಿಗೆ ಹೊರಟು ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೆ ಅಷ್ಟ್ ಎಕ್ಸೈಟ್ಮೆಂಟ್ ಇತ್ತು ಅಂದ್ರೆ ಅಷ್ಟೊಂದು ಕುತೂಹಲ ಭರಿತವಾದಂತ ರೀತಿ ಆಗೋಗಿತ್ತು ಮೂವತ್ತೆಂಟ್ ವರ್ಷ ಥಿಂಕ್ ಮಾಡಿ ಮೂವತ್ತೆಂಟ್ ವರ್ಷದಿಂದಲೂ ಕೂಡ ಒಂದೇ ಜಾಗದಲ್ಲಿ ಇರ್ಬೇಕಾದ್ರೆ ಆತನ್ಗೆ ಎಷ್ಟೆಲ್ಲಾ ಕಷ್ಟ ಅನುಭವಿಸಿರ್ಬೇಕು ಪ್ರಿಯರೇ ಅದೇ ಕ್ಷಣ ಮಾತ್ರದಲ್ಲಿ ಅವನು ಹುಷಾರಾಗೋದಾ ಅಂತಂದ್ರೆ ಅವನ್ಗೆ ಎಷ್ಟು ಸಂತೋಷ ಆಗಿರುತ್ತೆ ಆ ಸಂತೋಷಕ್ಕೆ ಅವ್ನ್ ಏನ್ ಮಾಡೋದ ಅಂತಂದ್ರೆ ನನ್ ಯಾರು ಸ್ವಸ್ಥ ಮಾಡಿದ್ರು ಅನ್ನೋದನ್ನೇ ಮರೆತು ಬಿಟ್ಟಾರೆ ಅಷ್ಟೊಂದು ಅವನು ಒಂದು ಆ ಅವನಲ್ಲಿದ್ದಂತ ಇದ್ದಂತ ಸಂತೋಷ ಆ ಪ ಅಷ್ಟೊಂದು ಅದನ್ನ ನಡೆಸ್ಬಿಡ್ತು ಅದಾದ್ಮೇಲೆ ಆ ವ್ಯಕ್ತಿ ಎಲ್ಲ ಬರದೀಟ್ ಕಂಪ್ಲೀಟ್ ಆಗಿ ಏನು ಮರೆತಿಲ್ಲ ಸ್ವಲ್ಪ ದಿನಗಳಾಗ ಏನಾಗಿದೆ ಅಂತಂದ್ರೆ ಆ ವ್ಯಕ್ತಿ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ಟಿದನು ಯಾರ್ ನನ್ಗೆ ಈ ರೀತಿ ಎಲ್ಲ ಮಾಡಿದ್ದು ಇಂತ ಒಂದು ಆರೋಗ್ಯನ ದಯಪಾಲ್ಸಿದ್ ಯಾರು ಯಾರಿಂದ ಅನ್ನೋದು ಒಂದು ಕುತೂಹಲದಿಂದ ಆತನ ಏನ್ ಮಾಡಿದಾನೆ ಅಂತಂದ್ರೆ ಹುಡುಗ್ದಾಗ ಅವನಿಗೆ ಮತ್ತೊಮ್ಮೆ ಯೇಸು ಕ್ರಸ್ರು ಸಂದಿಸಿದಾರೆ ಆಗ ಆತನು ಮತ್ತೆ ಯೇಸು ಕ್ರಸ್ತ ಸಗಡ ಮಾತನಾಡಿ ತುಂಬಾ ಸಂತೋಷ ಪಟ್ಟಿದ್ದಾನೆ ಪ್ರಿಯರೇ ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ಮುಂದಿನ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ ಸ್ನಾನ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ನಮ್ಮ ಕರ್ತನು ದೇವಾಲಯದಲ್ಲಿ ಸ್ವಸ್ಥವಾದ ಮನುಷ್ಯನನ್ನು ಅಭಿನಂದಿಸಿ ತಾನು ಅವನನ್ನು ಗುಣಪಡಿಸಲು ಸಮರ್ಥನೆಂಬುದನ್ನು ತೋರಿಸಿದ್ದು ಮಾತ್ರವಲ್ಲದೆ ಆತನು ಈ ಅಸ್ವಸ್ಥತೆಯ ಸ್ಥಿತಿಗೆ ಬರಲು ಕಾರಣವಾದ ಅವನ ಮೂವತ್ತೆಂಟು ವರ್ಷಗಳ ಹಿಂದಿನ ಪಾಪದ ವಿಷಯವಾಗಿಯೂ ಸಹ ತನಗೆ ತಿಳಿದಿತ್ತೆಂಬುದನ್ನು ತೋರ್ಪಡಿಸಿ ತೋರ್ಪಡಿ ತೋರಿಸಿಕೊಟ್ಟಿದ್ದರಲ್ಲಿ ಬಹು ಮಹತ್ವವಿದ್ದಿರಬೇಕು ಆತನು ಅವನಿಗೆ ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದೀತು ಎಂದು ಹೇಳಿದನು ನಮ್ಮ ವಿಮೋಚಕನು ಹೇಳಿದ ಬುದ್ಧಿವಾದದಲ್ಲಿ ಒಂದು ಅಮೂಲ್ಯವಾದ ಪಾಠವಿರುವುದು ಅದು ಆ ಬಡ ಮನುಷ್ಯನಿಗೆ ಸಹಾಯಕಾರಿ ಮಾತ್ರವಲ್ಲದೆ ಅದಕ್ಕಿಂತಲೂ ಹೆಚ್ಚು ಅಮೂಲ್ಯವಾದ ಹಾಗೂ ಸಹಾಯಕಾರಿಯಾದ ಪಾಠವು ಕರ್ತನ ಕೃಪೆಯ ಮೂಲಕವಾಗಿ ಪಾಪವೆಂಬ ರೋಗದಿಂದ ಗುಣ ಹೊಂದಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ದೇವರ ಮಕ್ಕಳಾಗಿ ದೇವರ ಮನತನಕ್ಕೆ ಅಂಗೀಕರಿಸಲ್ಪಟ್ಟವರಿಗೂ ಇರುವುದು ಆದಾಮನ ಮೊದಲ ಪಾಪಕ್ಕೆ ಬಂದ ದಂಡನೆಯು ಬಹು ಕಠಿಣವಾದದ್ದು ಆದಾಮನ ಸಂತತಿಯು ಪ್ರತಿಯೊಬ್ಬನೂ ಅದರಲ್ಲಿ ಸೇರಿರುವನು ಆದರೂ ದೇವರು ಆ ದೋಷವನ್ನು ಪರಿಹರಿಸಿ ಒಂದು ಮಹಾ ಸಂಧಾನವನ್ನು ಏರ್ಪಡಿಸಿರುವನು ಮತ್ತು ಈ ಲೋ ಈ ಮೂಲಕವಾಗಿ ಕಡೆಯಲ್ಲಿ ಪ್ರತಿಯೊಬ್ಬ ಸೃಷ್ಟಿಯು ಈ ಎಲ್ಲಾ ದಂಡನೆ ಹಾಗೂ ಅದರ ಫಲಗಳಿಂದ ತಪ್ಪಿಸಿಕೊಳ್ಳುವ ಪೂರ್ಣ ಅವಕಾಶವನ್ನು ಪಡೆಯುವನು ಆದರೆ ಹೀಗೆ ಬಿಡುಗಡೆಯಾದ ನಂತರ ತನ್ನ ಮೇಲೆ ಒಂದು ಹೊಸ ಜವಾಬ್ದಾರಿ ಬರುವುದು ಅಪೋಸ್ತನನ್ನು ಪ್ರಕಟಿಸಿ ಹೇಳಿರುವಂತೆ ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ನಾವು ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನ ಯಾವ ಯಜ್ಞವೂ ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದಿರುವುದು ಇಬ್ರಿಯ ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಪಾದಮ್ಮನ ಮೂಲ ಪಾಪದ ಸಂಬಳವೆಂದರೆ ಮಾನವ ಕುಲವೆಲ್ಲವೂ ಅನುಭವಿಸುತ್ತಿರುವ ಮರಣ ಹಾಗೂ ಅದರೊಂದಿಗೆ ಬಂದಿರುವ ನೋವು ನರಳಾಟಗಳು ನಾವು ಎಲ್ಲಾ ವಿಧವಾದ ಪಾಪಗಳಿಂದ ವಿಮೋಚಿತರಾಗಿ ನೀತಿವಂತರೆಂಬ ನಿರ್ಣಯ ಹೊಂದಿದ ಮೇಲೆ ಮನಃಪೂರ್ವಕವಾಗಿ ಬೇಕೆಂದು ಮಾಡುವ ಇಚ್ಛಾಪೂರ್ವಕವಾದ ಪಾಪಗಳಿಗೆ ಬರುವ ದಂಡನೆಯು ಬಹು ಕ್ರೂರವಾದದ್ದು ಅಂದರೆ ಆದಾಮನಿಗೆ ಉಂಟಾದ ಮೂಲ ದಂಡನೆಗಿಂತಲೂ ಬಹು ಕಠಿಣವಾದದ್ದು ಇದು ಮರಣವೆಂಬ ಅದೇ ರೀತಿಯ ದಂಡನೆಯಾದರೂ ಅದು ಎರಡನೆಯ ಮರಣವಾಗಿರುವುದು ಇದರಿಂದ ವಿಮೋಚಿತರಾಗಲು ದೇವರು ಯಾವ ಏರ್ಪಾಡನ್ನೂ ಮಾಡಿಲ್ಲವೆಂಬುದು ಖಂಡಿತವಾಗಿಯೂ ಹೇಳಿರುವನು ಹೀಗಾಗಿ ಕ್ರಿಸ್ತನ ಮತ್ತೆ ಮರಣ ಹೊಂದತಕ್ಕವನಲ್ಲ ನಾವು ಬಿಡುಗಡೆ ಹೊಂದಿದವರಾಗಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟ ಮೇಲೆ ಮನಪೂರ್ವಕವಾಗಿ ಪಾಪ ಮಾಡಿದರೆ ಅದು ಒಂದು ಪ್ರಮಾಣದ ಬಲಹೀನತೆಯ ಮತ್ತು ಅಪರಿಪೂರ್ಣತೆಯ ದಿಸೆಯಿಂದ ಶೋಧಿತರಾಗಿದ್ದಲ್ಲಿ ಅದಕ್ಕಾಗಿ ನಮಗೆ ಪೆಟ್ಟುಗಳು ಬೀಳುವುದನ್ನು ನಿರೀಕ್ಷಿಸಬಹುದು ಆದರೆ ಈ ಒಂದು ಬಗೆಯ ಶೋಧನೆ ಅಥವಾ ಬಲಹೀನತೆಯನ್ನುಳಿದು ನಾವು ಮನಪೂರ್ವಕವಾಗಿ ಬೇಕೆಂದು ಪಾಪ ಮಾಡಿದಲ್ಲಿ ದೇವರ ಕನಿಕರ ಹಾಗೂ ಕ್ಷಮಾಪಣೆಯ ವಿಷಯವಾಗಿ ನಾವು ಮುಂದೇನೂ ನಿರೀಕ್ಷಿಸುವಂತಿಲ್ಲ ಏಕೆಂದರೆ ನಾವು ಆ ಧಾಮನ ಮೂಲ ಪಾಪದ ವಿಷಯವಾಗಿ ಇಷ್ಟೆಲ್ಲ ಅನುಭವಿಸಿದ ನಂತರ ಇಲ್ಲಿ ನಾವು ಹೀಗೆ ಒಂದು ಹೊಸದಾದ ಹಾಗೂ ವೈಯಕ್ತಿಕವಾದ ದಂಡನೆಗೆ ಒಳಗಾಗುತ್ತೇವೆ ಮತ್ತು ಈ ಹೊಸದಾದ ಮತ್ತು ಅಕ್ಷಮ್ಯವಾದ ನೀತಿ ಮೀರುವಿಕೆಗೆ ಇರುವ ದಂಡನೆಯು ಮರಣ ಆದ್ದರಿಂದ ಹಿಂದಿರುಗರು ನಿರೀಕ್ಷಿಸಲಾಗದಂತಹ ಮರಣ ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೋಡಿ ಇದರಲ್ಲಿ ಎರಡು ವಿಚಾರಗಳನ್ನು ನಮಗೆ ಉಲ್ಲೇಖ ಮಾಡ್ತಾ ಇದಾರೆ ಆತ್ಮೀಯರ ಮೊದಲನೇದಾಗಿ ಆ ಒಂದು ಸ್ಥಳದಲ್ಲಿ ನಡೆದಂತಹ ಒಂದು ಘಟನೆನ ಕೂಲಂಕುಶವಾಗಿ ಅದರ ಒಂದು ಮಾಹಿತಿನ ನಮ್ಗೆ ಇಲ್ಲಿ ಹೇಳ್ತಾ ಇರೋದು ಎರಡನೇದು ಆತ್ಮಿಕ ದೃಷ್ಟಿಗೆ ಹೋಲಿಕೆ ಆಗಿರುವಂತ ನಮ್ಗೆಲ್ಲರಿಗೂ ಒಂದು ಆತ್ಮೀಕವಾದಂತ ಒಂದು ಪಾಠನ ಇಲ್ಲಿ ನಮ್ಗೆ ತಿಳಿಸ್ತಾ ಇರೋದು ಮೊದಲನೇದಾಗಿ ಆತ್ಮೀರಿ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಅನ್ಬಿಟ್ಟು ಈ ಒಂದು ವಿಚಾರನ ಎಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಆ ವ್ಯಕ್ತಿ ತುಂಬಾ ಹುಡುಕಿದಾರೆ ಹುಡುಕದ ನಂತರ ಏನಾಗಿದೆ ಅಂತಂದ್ರೆ ಆ ವ್ಯಕ್ತಿಗೆ ಸ್ವಾಮಿಯ ಒಂದು ಕೃಪಾಸನದಿಂದ ಸಿಕ್ಕಿದ್ದಾರೆ ಒಂದು ಆಲಯದಲ್ಲಿ ಆಗ ಆ ವ್ಯಕ್ತಿ ಆ ಈ ರೀತಿ ನನಗೆ ಅದ್ಭುತ ಹೊಂದಿದ್ದು ಮಾಡ್ಕೊಂಡೆ ನಿನ್ ಮುಖಾಂತರ ಆ ಒಂದು ಕೃತಜ್ಞತೆನ ಅವರು ಬಳಿ ಹೇಳಾದ ನಂತರ ಯೇಸು ಕ್ರಿಸ್ತರು ಮತ್ತೆ ನೀನು ಪಾಪ ಮಾಡಬೇಡ ಪಾಪ ಒಂದು ಬಿಟ್ಟು ನೀನ್ ಏನ್ ಅಂತ ನಾವು ನೋಡ್ಬೇಕಾದ್ರೆ ಒಂದನ್ನ ಹಿಂದೆ ಹಿಂಬಾಲಿಸೋ ರೀತಿಯಲ್ಲಿ ಅಂದ್ರೆ ಅನುವಾಯಿ ಆಗೋ ತರ ಯೇಸು ಕ್ರಿಸ್ತರು ಒಂದು ಮಾರ್ಗದರ್ಶನ ನೀಡಿದ್ದಾರೆ ಆತ್ಮೀಯರೇ ಈ ರೀತಿ ಏನಾಗಿದೆ ಅಲ್ಲೊಂದು ಘಟನೆ ನಡೆದಿದೆ ಆದ್ರೆ ಆತ್ಮೀಯ ಸಹೋದರ ಮತ್ತು ಸೋದರ್ಯ ಆತ್ಮೀಕ ವಿಚಾರಕ್ಕೆ ಹೋಲಿಕೆ ಆಗಿರುವಂತ ನಮ್ಮೆಲ್ಲರಿಗೂ ಕೂಡ ಒಂದು ಪಾಪ ಅನ್ನೋದು ಅಂಟಿನ ಒಂದು ರೀತಿ ಅಂದ್ರೆ ಕುಷ್ಠರೋಗ ಹೇಗೆ ನಾಮನ್ನ ಏಳು ಸಾರಿ ಮುಳುಗೋವರ್ಗನು ಕೂಡ ಅವನಲ್ಲಿ ಬಿಟ್ಟಿ ಹೋಗೇ ಇಲ್ವೋ ಅದೇ ತರ ಆತ್ಮೀಯರೇ ನಮ್ಮಲ್ಲೂ ಕೂಡ ಸಣ್ಣವೇ ಆಗ್ಲಿ ದೊಡ್ಡದೇ ಆಗ್ಲಿ ಎಲ್ಲಾ ಕೂಡ ಪಾಪನೇ ಆಗಿದೆ ಪಾಪ ರೈತವಾಗಿ ನಾವು ಇದ್ರೆ ನಾವು ದೇವರ ಒಂದು ದೃಷ್ಟಿಕೋನದಲ್ಲಿ ಯೋಗ್ಯರಾಗಿ ಕಾಣಿಸಲಿಕ್ಕೆ ಸಾಧ್ಯ ಆಗಿರುತ್ತೆ ಅದನ್ನ ಹೇಗೆ ಬಿಡೋದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೌದರ್ಯರೇ ಸಂಪೂರ್ಣವಾಗಿ ಯೇಸು ಕ್ರಿಸ್ತರ ಒಂದು ವಾಕ್ಯನ ನಾವು ಕೇಳದಲ್ಲಾರಿ ಅದನ್ನ ಕೈಗೊಂಡು ನಡೆಯೋದು ಎಲ್ಲಾ ವಿಧಾನದಲ್ಲಿಯೂ ಎಲ್ಲಾ ಒಂದು ಸಮಯದಲ್ಲಿಯೂ ನಾವು ದೇವರ ಒಂದು ವಾಕ್ಯನ ನಾವ್ ಇದೀವಿ ದೇವರ ಒಂದು ದೃಷ್ಟಿಕೋನದಲ್ಲಿ ನಾವ್ ಇದ್ದೀವಿ ಅನ್ನೋ ಒಂದು ಮನೋಜ್ಞಾನದ ಒಂದು ಮಾತಿನಿಂದ ನಾವು ನಡೆದ್ರೆ ಆತ್ಮೀಯರೇ ನಾವು ಜೈನ ಸಾಧಿಸೋದಕ್ ಸಾಧ್ಯ ಅದೇ ತರ ಈ ವ್ಯಕ್ತಿನೂ ಕೂಡ ಏನ್ ಮಾಡಿದಿನ ಅಂತಂದ್ರೆ ದೇವರ ಒಂದು ದೃಷ್ಟಿಕೋನದಲ್ಲಿ ಯೋಗ್ಯನ ಕಾಣಿಸಿದ್ದಾನೆ ಒಂದು ಒಂದು ಹಂಬಲತೆ ಇತ್ತು ಒಂದು ಅದ್ಭುತನಬೇಕು ಅನ್ನೋದು ಅದೇ ರೀ ನಮ್ಮಲ್ಲೂ ಕೂಡ ಯಾವ ಒಂದು ಅದು ಒಂದು ಹಂಬಲತೆ ಇರ್ಬೇಕು ಅಂತಂದ್ರೆ ಸತ್ಯಾನ ಕಲ್ತಿದೀನಿ ಕೇಳಿದೀನಿ ಅದ್ರ ಪ್ರಕಾರ ನಾನು ನಡೀತೀನಿ ನಡಿಲೇಬೇಕು ಅನ್ನೋ ಒಂದು ಹಂಬಲತೆ ನಮ್ಮಲ್ಲೂ ಕೂಡ ಇದ್ರೆ ನಾವು ಕೂಡ ಆ ವ್ಯಕ್ತಿ ಹೇಗೆ ಹಾಸಿಗೆನ ಎತ್ಕೊಂಡು ಹೋದ್ನೋ ಅದೇ ತರ ನಮ್ಮ ನಮ್ಮ ಒಂದು ಕಿರೀಟಗಳನ್ನ ನಾವು ಧರಿಸ್ಕೊಳೋದಕ್ಕೆ ಸಾಧ್ಯ ಆಗಿರುತ್ತೆ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ ಈ ವಿಷಯ ನಮ್ಗೆ ಇಬ್ರಿ ಹತ್ತನೇ ಹದಿ ಇಪ್ಪತ್ತೇಳನೇ ವರ್ಷದಲ್ಲಿ ಹೇಳ್ತಾರೆ ನೋಡಿ ಇಬ್ರಿಯ ಹತ್ತು ಇಪ್ಪತ್ತೇಳು ಬೈಬಲ್ ಯಾರ ಬಳಿ ಇದೆ ಅವರು ಬೈಬಲ್ ನ ಓದಬೇಕಾ ಕೇಳ್ಕೊಳ್ತೀನಿ ಹೌದು ಸಿಸ್ಟರ್ ಎದುರು ನೋಡತಕ್ಕ ನಾಯಕೀರ್ಪು ದೇವರ ವಿಧಿಗಳನ್ನು ಬಯಸುವ ತೀಕ್ಷ್ಣ ಅಗ್ನಿಯಾಗಿದೆ ಇವೇ ನಮ್ಮ ಮುಂದೆ ಇರುವವು ಇಪ್ಪತ್ತಾರು ಯಾಕಂದರೆ ಸತ್ಯದ ಪರಿ ಬ್ರದರ್ ಇಪ್ಪತ್ತಾರಿಂದ ಐತೆ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಇನ್ನ ಯಾವ ಯಜ್ಞವೂ ಇರುವುದಿಲ್ಲ ಇಪ್ಪತ್ತಾರನಿಂದ ಐತೆ ಬ್ರದರ್ ಇದು ಹ್ಮ್ ಸಾಕು ಸಿಸ್ಟರ್ ಇಷ್ಟೆಲ್ಲ ನಮ್ಗೆ ಸತ್ಯನ ದೇವರು ಕೊಟ್ಟರು ಆ ಒಂದು ಸತ್ಯದ ಜ್ಞಾನದಲ್ಲಿ ಇರ್ಬೇಕಾದ್ರೆ ನಮ್ಮೆಲ್ಲರಿಗೂ ಕೂಡ ಮತ್ತೆ ನಾವು ಪಾಪವನ್ನು ತ್ಯಜಿಸ್ಬೇಕಂತೆ ಬೇಕೆಂತಲೂ ಅಂತ ಹೇಳ್ಬೇಕಾದ್ರೆ ಏನಿದಾರೆ ಅರ್ಥ ಅಂತಂದ್ರೆ ನಮಗೆ ನಾವು ಸ್ವಾರ್ಥತೆಯಿಂದ ಮಾಡಿದ್ದೇ ನಾವು ಮಾಡದೇ ಇನ್ಯಾವುದೇ ತರ ಒಂದು ರಕ್ಷಣೆ ನಮ್ಮಲ್ಲಿ ಇರಲ್ಲ ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಒಂದು ವ್ಯಕ್ತಿನೇ ಆಗ್ಲಿ ಸ್ತ್ರೀನೇ ಆಗ್ಲಿ ತೆಗೆದು ಹೊಡ್ತಾರಂತೆ ಯಾವ ರೀತಿ ತೆಗೆದ್ರು ಅಂತಂದ್ರೆ ಅವರ ಒಂದು ಯೋಜನೆಯಲ್ಲಿ ಸಂಪೂರ್ಣವಾಗಿ ಅವ್ರನ್ನ ನಾಶ ಮಾಡ್ದ ಹಾಗೆ ಎರಡನೇ ಮರಣ ಇಲ್ಲಿಗೆ ಒಂದು ಪಾಠ ನಾವು ನಿಲ್ಸ್ಕೊಳ್ಳೋಂತವ್ ನೆಕ್ಸ್ಟ್ ಮುಂದಿನ ಒಂದು ಪಾಠಕ್ಕೆ ನಾವು ಹೋಗೋಣ ಮುಂದಿನ ಒಂದು ಪಾಠ ರೀಪ್ರಿಂಟ್ ಎರಡ್ ಸಾವಿರದ ನಾನೂರ ಮೂವತ್ತ ಮೂರನಲ್ಲಿ ಬರೆದಿರುವಂತ ಒಂದು ಘಟನೆನ ಇದನ್ನ ನಾವು ಅಧ್ಯಯನ ಮಾಡೋಣ

ಹೇಳಿರಿ ಬ್ರದರ್ ಮೊದಲ ನಮ್ಮತ್ರ ಇದೆ ಕ್ರಿಸ್ತನ ಜೀವಿತ ಟೂ ಅಲ್ಲ ಭಾಗ ಹೌದು ಬ್ರದರ್ ಆಯ್ತು ಬ್ರದರ್ ಆ ರೀಡ್ ಮಾಡ್ತೀರಾ ಬ್ರದರ್ ಎಲ್ಲಿಂದ ಬ್ರದರ್ ನೀವು ಬಂದೆ ಕೇಳ್ಕೊಂತ ಕೇಳ್ಕಂತಾ ಎಲ್ಲಿಂದ ಲೈಫ್ ಆಫ್ ಕ್ರೈಸ್ಟ್ ಪಾರ್ಟ್ 2 పేಜ್ ನಂಬರ್ ಒಂಬತ್ತು ಎಲ್ಲಿಂದ 9 ಹೌದು ಒಂಬತ್ತರಲ್ಲಿ ಎಲ್ಲಿಂದ ಬರ್ತಾರೆ ಯಾಕಡೆnga ಒಂಬತ್ತು ಒಂಬತ್ತರಿಂದನೆ ಸ್ಟಾರ್ಟ್ ಆಗುತ್ತೆ first heading ಇಂದನೆ starting ಇಂದನೆ ಅದೇ ಇವುಗಳಿಗಿಂತಲೂ ದೊಡ್ಡದಾದ ಕಾರ್ಯಗಳು ಅಂತ ಇತ್ತು ಅಲ್ಲಿಂದನ ಹೌದು ಹೌದು ಅಲ್ಲಿಂದನೆ ಇವತ್ತು ಹೊಸ ಟಾಪಿಕ್ read ಮಾಡಿ ಹಾ ಸರಿ ಇವುಗಳಿಗಿಂತಲೂ ದೊಡ್ಡದಾದ ಕಾರ್ಯಗಳು ರೀಪ್ರಿಂಟ್ಸ್ ಪುಟ ಟೂ ಫೋರ್ ಡಬಲ್ ತ್ರೀ ಯೋಹಾನ ಐದು ಹದಿನೇಳರಿಂದ ಇಪ್ಪತ್ತೇಳು ಈತನು ನಿಜವಾಗಿಯೂ ಲೋಕರಕ್ಷಕನಾದ ಕ್ರಿಸ್ತನು ಯೋಹಾನ ನಾಲ್ಕನೇ ಅಧ್ಯಾಯ ನಲವತ್ತೆರಡನೇ ವಚನ ಯೇಸುವು ಮತ್ತೆ ಯುದಾಯದಲ್ಲಿದ್ದನು ಆತನಿಗೆ ವಾಡಿಕೆಯಾಗಿದ್ದಂತೆ ಬಹುಶಃ ಪಸ್ಕಾ ಆಚರಿಸುವ ಸಲುವಾಗಿ ಸಲುವಾಗಿದ್ದಿರಬಹುದು ಈ ವಾರ್ಷಿಕವಾದ ಜನ ಸೇರಿಕೆಯು ಪರಿಶುದ್ಧ ನಾಡಿನ ಎಲ್ಲಾ ಭಾಗಗಳಿಂದಲೂ ಸುತ್ತಲಿರುವ ಎಲ್ಲಾ ದೇಶಗಳಿಂದಲೂ ಬರುವ ಭಕ್ತರಾದ ಯಹುದರನ್ನು ತಲುಪಲು ಒಂದು ಅತ್ಯುತ್ತಮವಾದ ಅವಕಾಶ ಉಂಟು ಮಾಡುತ್ತಿತ್ತು ಕಂಟಿನ್ಯೂ ನೆಕ್ಸ್ಟ್ ಮಾಡ ನಮ್ಮ ಕರ್ತನು ಎರುಜಲಮಿನಲ್ಲಿ ಪ್ರಶಾಂತವಾದ ಸಬ್ಬದಿನದಲ್ಲಿ ನಡೆದಾಡುತ್ತಾ ವ್ಯತ್ಯಸ್ಥ ಕೊಳಕ್ಕೆ ಬಂದಿದ್ದನು ಈ ಕೊಳವು ತನ್ನಲ್ಲಿದ್ದ ರೋಗ ಗುಣಪಡಿಸುವಿಕೆಯ ಲಕ್ಷಣಗಳಿಗೆ ಇದು ಆಶ್ಚರ್ಯಕರ ಕೀರ್ತಿಯನ್ನು ಪಡೆದಿತ್ತು ಈ ಕಾರಣದಿಂದ ಅದರ ಮಂಟಪಗಳು ಮತ್ತು ಇತರ ಜಾಗಗಳಲ್ಲಿ ವಿವಿಧ ಜಾಡ್ಯಗಳಿಂದ ಕೂಡಿದ ರೋಗಿಗಳು ಒತ್ತಾಗಿ ಕೂಡಿ ಬಂದು ಆ ನೀರಿನಲ್ಲಿ ನಡೆಯುವ ಅದ್ಭುತ ಎಂದು ಪರಿಗಣಿಸಲಾದ ಕಾರ್ಯದ ಲಾಭ ಪಡೆಯಲು ಕಾಯುತ್ತಿದ್ದರು ಇಂದು ತಿಳಿಯಲಾದ ಮರಿಯಾಳ ಕೊಳವು ಹಿಂದೆ ವ್ಯತ್ಯಸ್ತ ಕೊಳವೆಂದು ತಿಳಿಯಲಾಗಿತ್ತು ಮತ್ತು ಈ ಮರಿಯಾಳ ಕೊಳದ ನೀರಿನ ವಿಶಿಷ್ಟವಾದ ಚಲನವು ಬಹು ಪರಿಚಿತವಾಗಿರುವುದು ಯಾತ್ರಿಕರು ಹೇಳಿರುವ ನಂಬಲಾರ್ಹವಾದ ಮಾತುಗಳು ತಿಳಿಸುವುದೆಂದರೆ ಇದರಲ್ಲಿನ ಬುಗ್ಗೆಯಿಂದ ನೀರು ಐದು ನಿಮಿಷಗಳೊಳಗೆ ಹನ್ನೆರಡು ಅಂಗುಲಗಳಷ್ಟು ಎತ್ತರಕ್ಕೆ ಏರಿ ಅದ ಅದ ಅನಂತರ ಅತಿ ಬೇಗನೆ ಕೆಳ ಕೆಳಗಿಳಿಯುವುದೆಂದು ಇದೇ ರೀತಿಯ ಬಿಟ್ಟು ಬಿಟ್ಟು ನಡೆಯುವ ವಿಶಿಷ್ಟತೆಯುಳ್ಳ ಬೇರೆ ಬುಗ್ಗೆಗಳು ಇರುತ್ತವೆ ಇವುಗಳಲ್ಲಿ ಒಂದು ಜರ್ಮನಿಯ ಕಸಿಂಜನ್ ಎಂಬಲ್ಲಿರುವುದು ಅದು ಅರಿಯುವಾಗ ಅದರಲ್ಲಿ ಬಿಡುಗಡೆಯಾದ ಅನಿಲವು ಸೇರಿದ್ದು ಇದರ ನೀರಿನಲ್ಲಿ ಚಲನೆ ಉಂಟಾಗುವಾಗ ಅದು ಬಹು ಅಮೂಲ್ಯವೇ ಅಮೂಲ್ಯವಾದುದೆಂಬ ಕೀರ್ತಿಯನ್ನು ಪಡೆದಿರುವುದು ಬಹುಶಃ ಇದರಲ್ಲಿ ಅನಿಲವು ಕೂಡಿರುವ ಕಾರಣದಿಂದಾಗಿರಬಹುದು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈ ದಿನ ನಾವು ರೀಪ್ರಿಂಟ್ ಎರಡ್ ಸಾವಿರದ ನಾನೂರ ಮೂವತ್ ಮೂರಲ್ಲಿ ಬರೆದಿರೋ ಒಂದು ಘಟನೆ ಬಗ್ಗೆ ಈ ಇದನ್ನ ಮತ್ತೊಮ್ಮೆ ಅಧ್ಯಯನ ಮಾಡುವಂತವರಾಗಿ ಸೇಮ್ ನಾವು ಕಳೆದ ಒಂದು ಪಾಠದಲ್ಲಿ ನಾವು ನೋಡಿರುವಂತ ಘಟನೆ ಇನ್ನು ನಮ್ಗೆ ಯೋಹಾನ ಅದೇ ಐದನೇ ಹದಿ ಹದಿನೇಳನೇ ವಚನದ ಇಪ್ಪತ್ತೇಳನೇ ವಚದವರೆಗೂ ಬೈಬಲ್ ನಲ್ಲಿ ಉಲ್ಲೇಖ ಮಾಡಿದರೆ ಅದನ್ನ ಒಂದು ಸಾರಾಂಶನ ಈ ದಿನ ನಮ್ಗೆ ಹಿರಿಯ ಸಹೋದರು ತಿಳಿಸ್ತಾ ಇದ್ದಾರೆ ಏನಿದು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ನಮ್ ಕರ್ತನಾದಂತ ಯೇಸುವಿನಲ್ಲಿ ಪ್ರತ್ಯೇಕವಾಗಿಯೂ ಸಬ್ಬ ದಿನದಲ್ಲಿ ನಡೆದಂತ ಒಂದು ಬೆತಸ್ತ ಕೊಳದಲ್ಲಿ ಬಂದಂತ ಒಂದು ಘಟನೆ ರೀ ಆ ಒಂದು ಘಟನೆಯಲ್ಲಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಕೂಡ ಏನಾಗಿದ್ರು ಅಂತಂದ್ರೆ ನನಗೆ ಈ ವರ್ಷ ಅದ್ಭುತ ಆಗೇ ಆಗುತ್ತೆ ಈ ಸಂದರ್ಭದಲ್ಲಿ ನಾನು ಉಪಯೋಗಿಸ್ಕೋತೀನಿ ಅಂದ್ಬಿಟ್ಟು ಹಲವಾರು ಮಂದಿ ಇದ್ರು ಅದು ಅಂದಂತೆ ಅವ್ರ ಜೊತೆ ಕೂಡ ಹಲವಾರು ಸಹಾಯಕರುಗಳು ಕೂಡ ಇದ್ರು ರೀ ಆದ್ರೆ ಈ ವ್ಯಕ್ತಿಗೆ ಯಾವುದೇ ಒಂದು ಸಹಾಯಕ ಆಗಲಿ ಯಾವುದೇ ರೀತಿಯ ಒಂದು ಆ ರಿಲೇಟಿವ್ಸ್ ಆಗ್ಲಿ ಬಂದಿರಲ್ಲ ಪ್ರಿಯರೇ ಆದರೆ ಪ್ರಿಯ ಸೋದರ ಮತ್ತು ನಾವು ಬೈಬಲ್ ನ ತೆಗೆದು ನಾವು ಓದಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಇಲ್ಲಿ ಒಂದು ಅಂಶನ ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಇಲ್ಲಿ ನೀರಿನ ಒಂದು ಚಲನೆ ಆ ಒಂದು ನೀರಿನ ಇದೆಯಲ್ಲ ಆ ಒಂದರಲ್ಲಿ ಅನೇಕವಾದಂತ ಒಂದು ಸೈಂಟಿಫಿಕ್ ಪ್ರಾಡಕ್ಟ್ಸ್ ಗಳಿತ್ತು ಅಂತಂದ್ರೆ ನಾವೇನ್ ಹೇಳ್ತೀವಿ ತುಂಬಾ ಒಳ್ಳೆ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀವಲ್ಲ ಅದೇ ತರನೆ ಆ ಒಂದು ನೀರಿನಲ್ಲೂ ಕೂಡ ಎಲ್ಲಾ ವಿಧವಾದಂತ ರೀತಿಯ ಒಂದು ಒಂದು ಕೆಮಿಕಲ್ಸ್ ಗಳು ಆ ಒಂದು ದೇಹದ ಮೇಲೆ ಬಿದ್ದ ತಕ್ಷಣ ದೇಹಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಧವಾದಂತ ಕಾರ್ಯಕ್ಕ ಇದು ಕಾಯಿಲೆಗಳೆಲ್ಲನು ಕೂಡ ವಾಸೆ ಆಗ್ತಾ ಇತ್ತು ಆತ್ ಇದು ತುಂಬಾ ತುಂಬಾ ದೊಡ್ಡದು ಅದು ಅಂತಾನೆ ಇದೆ ತರ ಪ್ರಪಂಚದಲ್ಲಿ ಹಲವಾರು ಕಡೆ ಇದ್ದೆ ಇಲ್ಲೂ ಕೂಡ ಜರ್ಮನಿಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಮುಂದಿನ ಒಂದು ಪ್ಯಾರಾಗ್ರಾಫ್ ರೀಡ್ ಮಾಡಲ್ಲ ನೆಕ್ಸ್ಟ್ ಬ್ರದರ್ ರೀಡ್ ಮಾಡಬೇಕಾಗತ್ತಾ ಹಾ ಬ್ರದರ್ ಮಾಡ್ತೀನಿ ತ್ಯಾಂಕ್ ಯು ಬ್ರದರ್ ಬಿಟ್ಟು ಬಿಟ್ಟು ಚಲನೆ ಉಂಟಾಗುವ ವ್ಯತ್ಯಾಸ ಕೊಡದ ನೀರಿನ ವಿಷಯವು ಈ ಅಧ್ಯಾಯದ ಏಳನೇ ವಚನದಲ್ಲಿ ಉಲ್ಲೇಖವಾಗಿದೆ ಆದರೆ ದೇವದೂತನು ನೀರನ್ನು ಕಲಕುವ ಮುಂತಾದ ವಿಷಯವಿರುವ ಮೂರನೇ ವಚನದ ಕಡೆಯ ಏಳು ಪದಗಳನ್ನು ಹಾಗೂ ನಾಲ್ಕನೇ ವಚನದ ಎಲ್ಲಾ ಪದಗಳನ್ನು ಪುರಾತನ ಗ್ರೀಕ್ ಸಿನಾಯಟಿಕ್ ಹಾಗೂ ಎಟಿಕನ್ ಪ್ರತಿಗಳಲ್ಲಿ ಬಿಟ್ಟು ಬಿಡಲಾಗಿದೆ ಈ ಬುಗ್ಗೆಯು ನೀರಿನ ವಿಷಯವಾಗಿ ಅದ್ಭುತವೇನೋ ಇಲ್ಲದಿರುವ ಸಂಭವವಿದೆ ಆದರೆ ಇಲ್ಲಿ ಅರಿಯುವ ನೀರಿನ ಒಂದು ವಿಚಿತ್ರ ವೈಚಿತ್ರವೆಂದರೆ ಈ ಕೊಳದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬಿಟ್ಟು ಬಿಟ್ಟು ಒಳ ಅರಿವು ಉಂಟಾಗುವುದು ಅಥವಾ ಇಲ್ಲಿ ಅನಿಲವು ಈ ಕ್ರಿಯೆಯನ್ನು ನಡೆಸಿರುವ ಸಾಧ್ಯತೆ ಇರುವುದು ಅಲ್ಲಿ ಅನುಭವಕ್ಕೆ ಬಂದಿದ್ದ ಸ್ವಸ್ಥತೆಯು ಈ ದಿನಗಳಲ್ಲಿ ಕರೆಯಲ್ಪಡುವ ಮನೋಚಿಕಿತ್ಸೆಗೆ ಸಂಬಂಧಿಸಿರುವುದು ಬಹಳವಾಗಿ ಸಂಭವವಿರುವುದು ಇದು ಮನಸ್ಸಿನಲ್ಲಿ ನಡೆಯುವ ಒಂದು ಹಿತಕರ ಕ್ರಿಯೆಯಾಗಿದ್ದು ಅದರ ಫಲವು ಶಾರೀರಿಕ ಅವಯವಗಳ ಮೇಲೂ ಉಂಟಾಗುವುದು ಥ್ಯಾಂಕ್ ಯು 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 ಈ ಒಂದು ಘಟನೆ ಹೇಳ್ತಾ ಒಂದು ಏಳನೇ ವಚನದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರನೇ ಪ್ರಿಯರೇ ಇದು ಒಂದು ಪುರಾತನ ಗ್ರೀಕ್ ಪುಸ್ತಕದಲ್ಲಿ ವಾಡಿಕೆಯಾಗಿ ಬರ್ತಿರೋ ಒಂದು ವಿಚಾರ ಏನು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಕೊಳ ಬರೀ ಇದ್ರೆಲ್ ನಲ್ಲಿ ಮಾತ್ರ ಅಲ್ಲ ರೀ ಜರ್ಮನಿ ಆಸ್ಟ್ರೇಲಿಯಾ ಇನ್ನು ಮುಂತಾದ ಒಂದು ಜಾಗದಲ್ಲೂ ಕೂಡ ಇದೇ ತರನೇ ಇದೆಯಂತೆ ತುಂಬಾ ದೊಡ್ಡದಾಗಿಯೂ ಕೂಡ ವಿಭಿನ್ನವಾದಂತ ರೀತಿಯಲೆಲ್ಲ ಇದೆ ಅಲ್ಲಿ ಏನು ಅಂತಂದ್ರೆ ಮನುಷ್ಯಗೆ ಕುಡಿಯಲಿಕ್ಕೆ ಯೋಗ್ಯವಾಗಿರೋದಿಲ್ಲ ಆದ್ರೆ ಶಾರೀರಿಕವಾದಂತ ಕಾಯಿಲೆಗಳನ್ನ ವಾಸ ಮಾಡೋದಕ್ಕೆ ಯೋಗ್ಯವಾದಂತ ಒಂದು ಆ ರೀತಿಯ ಒಂದು ವಸ್ತುಗಳು ಆ ಒಂದು ನೀರಿನಲ್ಲಿ ಕಲ್ಮಶವಾಗಿತ್ತು ಪ್ರಿಯರೇ ಆದ್ರಿಂದನೆ ಆ ಒಂದು ಅದ್ಭುತನ ಒಂದು ಸೈಂಟಿಫಿಕ್ ಆಗಿಯೂ ಮತ್ತೆ ದೇವರ ಒಂದು ಅನುಗ್ರಹವಾಗಿಯೂ ನಡೆಯಲಿಕ್ಕೆ ಸಾಧ್ಯವಾಯಿತು ಮುಂದಿನ ಒಂದು ಪ್ಯಾರ ರೀಡ್ ಮಾಡೋಣ ಕೊಳದ ನೀರಿನ ಚಲನೆಗಾಗಿ ಕಾದುಕೊಂಡು ಉಪಶಮನವನ್ನು ನಿರೀಕ್ಷಿಸುತ್ತಿದ್ದ ಗುಪ್ಪಿಯನ್ನು ಅವರೆಲ್ಲರನ್ನು ಒಟ್ಟಾರೆ ಸ್ವಸ್ಥಪಡಿಸಲು ನಮ್ಮ ಕರ್ತನ್ನು ತೆಗೆದುಕೊಂಡ ಕ್ರಮದ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ ಇಲ್ಲವೇ ಆತನು ನಮ್ಮ ಪಠ್ಯದ ವಿಷಯವಾದ ಸ್ವಸ್ಥತೆಯ ಅಂದರೆ ಮೂವತ್ತೆಂಟು ವರ್ಷಗಳ ಅಳೆಯದಾದ ರೋಗದಿಂದ ಉಪಶಮನ ಹೊಂದಲು ಯಾವ ಸ್ಪಷ್ಟವಾದ ನಿರೀಕ್ಷೆಯೂ ಇಲ್ಲದ ಅಲ್ಲಿದ್ದ ಬಹುಪಾಲು ಜನರಿಗಿಂತಲೂ ಅತಿ ಅಸಹಾಯಕ ಸ್ಥಿತಿಯಲ್ಲಿದ್ದವನನ್ನು ಸ್ವಸ್ ಸ್ವಸ್ಥಪಡಿಸಿದ್ದನ್ನು ಹೊರತುಪಡಿಸಿ ಬೇರೆ ಯಾರಿಗಾದರೂ ಆತನು ತನ್ನ ದಯಾಕ್ರೋಣೆಗಳನ್ನು ತೋರಿದನೆಂಬುದರ ಬಗ್ಗೆ ನಮಗೆ ತಿಳಿದು ಬಂದಿಲ್ಲ ಅಲ್ಲದೆ ಅಸಹಾಯಕನಾದ ಈ ಒಬ್ಬನು ವಿವರವಾಗಿ ಹೇಳಿಕೊಂಡ ಹಾಗೆ ತಾನು ಕೊಳವನ್ನು ತಲುಪುದಕ್ಕಿಂತ ಮೊದಲೇ ತನಗಿಂತಲೂ ಕಡಿಮೆ ನಿಶಕ್ತರು ಮುಂದಾಗಿ ಹೋಗಿ ಕೊಳದಿಂದ ಲಾಭ ಪಡೆಯುತ್ತಿದ್ದುದರಿಂದ ಕೊಳದ ಬಳಿಯಲ್ಲಿದ್ದು ಗುಣಪಡಿಸಿಕೊಳ್ಳುವ ತನ್ನ ನಿರೀಕ್ಷೆಗೆ ಯಾವ ಆಧಾರವೂ ಇರಲಿಲ್ಲ ಹೃದಯ ವೇದನೆಯಿಂದ ಬಳಲಿದವನಾಗಿ ಯಾವ ನಿರೀಕ್ಷೆಯೂ ಸಹಾಯವೂ ಇಲ್ಲದ ಈತನಿಗೆ ಕರ್ತನು ತಾನೇ ಸಂಬೋಧಿಸಿ ಹೇಳಿದ್ದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಆತನು ಕೂಡಲೇ ತಾನು ಸ್ವಸ್ಥವಾಗಲು ಕಾತುರದಿಂದಿರುವನೆಂದು ಉದ್ಧರಿಸಿದನು ನಮ್ಮ ಮತ್ತು ನಮ್ಮ ಕರ್ತನು ತನ್ನ ಶಕ್ತಿಯ ಮೇಲೆ ಮೊದಲೇ ಆತನಿಗೆ ನಂಬಿಕೆ ಇತ್ತೆಂಬುದನ್ನು ತೋರ್ಪಡಿಸುವವರೆಗೂ ಕಾಯದೆ ಆ ಮನುಷ್ಯನಿಗೆ ವಿಧೇಯತೆಯ ಮೂಲಕ ತನ್ನ ನಂಬಿಕೆಯನ್ನು ಪ್ರಮಾಣಿಸಿ ತೋರ್ಪಡಿಸಲು ಅವಕಾಶ ನೀಡಿದನು ಆತನು ವಿಧೇಯನಾಗಿ ತನಗೆ ಉಪಕಾರ ಮಾಡಿದವನು ಯಾರೆಂಬುದನ್ನು ಸಹ ತಿಳಿಯದೆ ತನ್ನ ನಂಬಿಕೆಯನ್ನು ಉಪಯೋಗಿಸಿಕೊಂಡು ಧೋಲಿನ ಎತ್ತಿಕೊಂಡು ಆಶ್ಚರ್ಯದಿಂದ ವಿಸ್ಮಯವುಳ್ಳವನಾಗಿ ಹೊರಟು ಹೋದನು ಥ್ಯಾಂಕ್ ಯುಧ್ಯಾಂಕ್ ಯುಧರೆ ಆ ಒಂದು ಕೊಳದ ನೀರಿನ ಒಂದು ಚಲನೆಗಳ ಬಗ್ಗೆ ನಮ್ಗೆ ಅನೇಕ ಮಾಹಿತಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಾವು ಲಾಸ್ಟ್ ಟೈಮು ಕೂಡ ಅದರ ಬಗ್ಗೆನೇ ನಾವು ಸ್ಟಡಿ ಮಾಡಿದ್ವಿ ಆದ್ರೆ ಇಲ್ಲೂ ಕೂಡ ನಮ್ಗೆ ಅಲ್ಲಿ ಸಿಗದಿರುವಂತ ಇರುವಂತ ಒಂದು ವಿಚಾರ ಮತ್ತೆ ಪಾಯಿಂಟ್ ಪಾಯಿಂಟ್ಗಳನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ನೋಡಿ ಆ ಒಂದು ಕೊಳ ಹೇಳ್ಕೊಳ್ಳೋದಿಕ್ಕೆ ಕೊಳುವಾಗೇನೆ ಇತ್ತು ಆದರೆ ಅಲ್ಲಿ ವಿಸ್ಮಯ ನಡೆಯೋದ್ರಿಂದ ಅಕ್ಕ ಪಕ್ಕದಲ್ಲಿರುವಂತ ಜನರುಗಳು ದೇಶ ವಿದೇಶದಲ್ಲಿರುವಂತ ಎಲ್ಲಾ ಜನರುಗಳು ಕೂಡ ಬಂದು ಅಲ್ಲೇ ಇರ್ತಿದ್ರು ರೀ ಆದ್ರೆ ಈ ವ್ಯಕ್ತಿಗೆ ಮೂವತ್ತೆಂಟು ವರ್ಷಗಳಿಂದಲೂ ಕೂಡ ಈ ಒಂದು ರೋಗದಳವನ್ನು ಬೆಳಕಾದ್ರೆ ಅವನು ಮತ್ತೆ ಅವನು ಊರ್ಗೇನಾಗ ಸಣಸಿದ್ದ ಇಲ್ಲ ಯಾರು ಕೂಡ ಮನೆಯಲ್ಲಿ ಸೇರ್ಸ್ಕೋತಿಲ್ಲ ಯಾಕೆ ಅಂತಂದ್ರೆ ಇನ್ಫೆಕ್ಷನ್ಸ್ ಸೊ ಅವ್ರ ಒಂದು ಕಾಯಿಲೆ ನಮಗೂ ಒಂದು ಅಂಟು ಬಿಡುತ್ತೇನೋ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ಒಬ್ರು ಒಬ್ರು ಒಂದು ರೀತಿಯ ರೀತಿಯಲ್ಲಿ ಯಾವುದೇ ತರವಾದಂತಹ ಒಂದು ಸಂದರ್ಭ ಘಟನೆಗಳನ್ನ ಇಲ್ದೆ ಇರೋ ತರ ಅವರು ಮಾರ್ಪಾಟ್ ಮಾಡಿ ಅವರು ದೇವರ ಒಂದು ಯೋಚನೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಘಟನೆಗೆ ಬಂದಿದ್ದಾರೆ ಅದು ಹತ್ರ ಆತ್ಮೀಯ ಸೋದರ ಮತ್ತು ಸೋದರರೇ ಇಲ್ಲಿ ಮನಸ್ಸುಂಟೋ ಅಂತ ಅವರು ಹೆಸಗ್ರಸ್ತರ್ ಕೇಳ್ತಾ ಇದಾರೆ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಏನು ಹೆಸಗ್ರಸ್ತರಿಗೆ ಏನು ಶಕ್ತಿ ಇರ್ಲ್ವಾ ಮಾಡೋದಿಕ್ಕೆ ಅಲ್ಲಾರಿ ಈ ವ್ಯಕ್ತಿಗೆ ಎದ್ದಿ ಆಸ್ಕೆನ ಎತ್ಕೊಂಡು ಹೋಗೋದಕ್ಕೆ ಮನಸುಂಟಾ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ ಆದ್ರೆ ಈ ವ್ಯಕ್ತಿ ಒಂದು ಮನದಾಳದಿಂದಲೂ ಕೂಡ ಖಂಡಿತವಾಗ್ಲು ನಾನು ಜಯನ ಹೊಂದೇ ಹೊಂದ ಒಂದು ರೀತಿಯಲ್ಲಿ ಆ ಒಂದು ಕಾಯಿಲೆಗಳಿಂದ ಬಳಲ್ತಿದ್ದಂತ ವ್ಯಕ್ತಿ ಆ ಒಂದು ಕಾಯಿಲೆನ ತೆಸುವಂತ ಒಂದು ರೀತಿಯ ಒಂದು ಮನೋಜ್ಞಾನ ಬಂದ ತಕ್ಷಣನೇ ಆ ವ್ಯಕ್ತಿ ತುಂಬಾ ಸಂತೋಷನ ಪಟ್ಟಿದ್ದಾನೆ ಅನ್ಬಿಟ್ಟೆ ನಮ್ಗಿಲ್ಲಿ ಉಲ್ಲೇಖ ಮಾಡಿದ್ದಾರೆ ಮುಂದಿನ ಒಂದು ಮಾಡೋಣ ನೆಕ್ಸ್ಟ್ ಈ ಸುವಾರ್ತಾ ಯುಗದ ಪರ್ಯಂತರವು ನಮ್ಮ ಕರ್ತನ ನಡೆಸಿದ ಮಹತ್ತರವಾದ ಅದ್ಭುತಗಳು ಹೀಗೆಯೇ ಇರುವವು ಅತಿ ಬಲಹೀನರಲ್ಲಿ ಹಾಗೂ ಒಳ್ಳೆಯದನ್ನು ಮಾಡಲು ಸಾಮರ್ಥ್ಯವಿಲ್ಲದೆ ಅತಿ ನಿರಾಶದ ನಿರಾಶರಾದವರಲ್ಲಿಯೂ ಕೆಲವರು ನಂಬಿಕೆ ಹಾಗೂ ವಿಧೇಯತೆಯ ಮೂಲಕ ನೈತಿಕವಾಗಿ ಹೊಂದಿ ಬಲಗೊಂಡು ಪುನಶ್ಚೇತನವನ್ನು ಪಡೆದು ಮಾರ್ಪಾಡಾಗಿರುವ ಮಾರ್ಪಾಡಾಗಿರುವರು ಆದರೂ ಲೋಕದಲ್ಲಿರುವ ಮನುಕುಲದವರೆಲ್ಲರಿಗೆ ಹೋಲಿಸಿದ್ದಲ್ಲಿ ಇಂಥವರ ಸಂಗತಿಗಳು ವಿರಳ ಅಲ್ಲದೆ ಹೀಗೆಯೇ ಸಾವಿರ ವರ್ಷದ ಆಳ್ವಿಕೆಯ ಕಾಲದಲ್ಲಿ ಪಾಪದಿಂದ ಕೇವಲ ಅಲ್ಪ ಬಾಧಿತರಿಗೂ ಸಹ ಕ್ರಮೇಣ ಆ ಘನ ವೈದ್ಯನನ್ನು ಪರಿಚಯ ಮಾಡಿಕೊಡಲಾಗುವುದು ಥ್ಯಾಂಕ್ ಯು ಪ್ರಿಯರೇ ಇಲ್ಲಿ ನಮ್ಗೆ ಸರಳವಾದಂತ ರೀತಿಯಲ್ಲೇ ಒಂದು ಪಾಠನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಇಂತ ಒಂದು ವಿಚಾರ ಅಂತಂತ ನಾವ್ ನೋಡ್ಬೇಕಾದ್ರೆ ಮುಂದೆ ಬರುವಂತ ಒಂದು ಸಾವಿರ ವರ್ಷದಲ್ಲಿ ಪ್ರತಿಯೊಬ್ಬರೂ ಕೂಡ ಅನಾರೋಗ್ಯದಲ್ಲಿ ಬಳಿತಿರೋರೆಲ್ಲರೂ ಕೂಡ ಆರೋಗ್ಯನ ಹೊಂದ್ಕೋತಾರೆ ಅಂದ್ರೆ ಅವ್ರು ಬರಬೇಕಂದ್ರೆ ಅವ್ರು ಆರೋಗ್ಯವಂತರಾಗಿ ಬರ್ತಾರೆ ಅನ್ನೋದನ್ನೇ ನಮ್ಗೆ ಹೇಳ್ತಾ ಇರೋದು ಇಂತ ಒಂದು ವಿಶೇಷವಾದಂತ ಒಂದು ರಕ್ಷಣೆಗೆ ಸಂಬಂಧ ಪಟ್ಟಂತ ಒಂದು ಅದ್ಭುತ ಕಾರ್ಯನ ನಾವು ಇದುವರ್ಗುನು ಕೂಡ ಧ್ಯಾನ ಮಾಡಿದೀವಿ ನೋಡಿ ಅದರಲ್ಲಿ ಈ ಒಂದು ಗುಣ ಹೊಂದಿರುವಂತ ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳನ್ನೂ ಕೂಡ ಅವರು ನಂಬಿದಾರೆ ಅಂದ್ರೆ ಅಕ್ಕಪಕ್ಕದಲ್ಲೆಲ್ಲಾನು ಕೂಡ ನೋಡಿರ್ತಾರೆ ಅಬ್ಸರ್ವ್ ಮಾಡಿರ್ತಾರೆ ಓ ಈ ವ್ಯಕ್ತಿಗೆ ಇಂತ ಒಂದು ಕಾಯಿಲೆ ಬಳಲ್ತಿದ್ದ ಆದ್ರೆ ಈಗ ಈ ವ್ಯಕ್ತಿ ಆ ಒಂದು ಕಾಯಿಲೆಯಿಂದ ಸ್ವಸ್ಥನಾಗಿದ್ದಾನೆ ಆರೋಗ್ಯವಂತನಾಗಿದ್ದಾನೆ ಅನ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಆದಂತ ಒಂದು ಸಂದರ್ಭ ಸಂತೋಷನೆ ಇಲ್ಲೂ ಕೂಡ ಹಂಚ್ಕೊಂಡಿದ್ದಾರೆ ಆತ್ಮೀಯ ಸೋದರ ಮತ್ತು ಸೋದರ ಸೊ ಇದರಲ್ಲಿ ನಮ್ಗೆ ಒಂದೇ ಒಂದು ನಾವು ತಿಳ್ಕೊಬೇಕಾಗಿರುವಂತ ಒಂದು ಪಾಠ ಏನಂತ ನಾವು ನೋಡ್ಬೇಕಾದ್ರೆ ಎಲ್ಲಾ ವೈದ್ಯರಿಗಿಂತ ಘನ ವೈದ್ಯರಾಗಿರುವಂತ ದೇವರು ಮತ್ತು ಯಶು ಕ್ರಿಸ್ತರು ನಮ್ಮಲ್ಲೂ ಕೂಡ ಒಂದು ಆತ್ಮಿಕವಾದಂತ ಒಂದು ಅನಾರೋಗ್ಯಗಳನ್ನ ಏನೇ ಇದ್ರು ಕೂಡ ಅದನ್ನ ತೆಗೆದು ಒಂದು ಒಳ್ಳೆಯ ಆರೋಗ್ಯ ಭರಿತವಾದಂತ ಒಂದು ಆತ್ಮಿಕವಾದಂತ ಒಂದು ಆರೋಗ್ಯನ ನಮ್ಗ್ ಭಯಪಾದಿಸಿ ಸತ್ಯದಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮನ್ನು ದುಡಿದು ನಡೆಸಲಿ ಅವರ ಒಂದು ಆತ್ಮದಲ್ಲಿ ನಾವು ನಡೆಯಲಿಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ ಅನ್ನೋ ಒಂದು ಪ್ರಾರ್ಥನೆಯನ್ನ ನಾವು ದಿನನಿತ್ಯದಲ್ಲೂ ಕೂಡ ಮಾಡಿಕೊಂಡು ಇರುವಂತರಾಗಿನ ದೇವರಿ ವಾಕ್ಯಗಳನ್ನ ಆಶೀರ್ವದಿಸಲಿ ಮುಂದಿನ ವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಯು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡೋಣ ನಮ್ಮನ್ನ ಕೊನೆಯದಾಗಿ ಒಂದು ಪ್ರಾರ್ಥನೆ ನಡೆಸ್ಬೇಕಾಗಿ ಸೋದರಾದಂತ ಕಿಶೋರ್ ಬರ್ದರ್ನ ಕೇಳ್ಕೊಳ್ತೀನಿ ಆಯ್ತು ಪ್ರಾರ್ಥನೆ ಮಾಡೋಣ Dear Father, we thank thee for giving us an opportunity to gather as one family under one faith and truth to come in front of thy feet to understand thy words that is delivered by thy brethren to us. Dear Father, as we have learned today, help us not only to just read thy words and understand, but, but to inculcate these as characters in our life and we follow, which is what is actually the pleasing factor unto thy will? Help us to understand thy will so that every day we humble ourselves to thy words and to thy will and we walk, striving each day to fulfill our consecration. So we out, we that results in, with thy grace included, a blessing that is according to thy will for us. So let everything in our lives happen as the wills and wish, but nothing according to what we want we pray for all the children and their brothers and sisters and those who are sick. we pray for those who have not been able to join us for this prayer. be with them and guide us and guide them and guide us. Uh, we pray for the future classes. help us to give us thy holy spirit and help us to understand thy words so that we can live a more consecrated life acceptable in thy sight. dear father, i submit this humble request in front of thy feet. Through the precious name of thy son, our saviour, Lord Jesus Christ. Amen. Amen. And thank you, brother. Thank you. Brother. Thank you, brother. sister. Namaste. 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 Namaste.